ಹಲೋ ಚಿಲ್ಡ್ರನ್ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಸೊ ಮನೆಯಲ್ಲಿ ನೀವು ಟಂಬ್ಲರ್ ಅಂತ ಹೇಳ್ತೀವಿ ಸೊ ಬಕೆಟ್ ಇರುತ್ತೆ ಸೊ ನೀವು ತಿನ್ನೋ ರೋಟಿ ಅವ್ರ ಚಪಾತಿ ವಾಟ್ ಎವರ್ ಯು ಆರ್ ಈಟಿಂಗ್ ಇಡ್ಲಿ ಸೊ ಹಿಯರ್ ದಟ್ ಬೋಂಡಾ ಎವರ್ ಯು ಆರ್ ಈಟಿಂಗ್ ಜಾಮೂನ್ ಸೊ ಸೋ ಮೆನಿ ಥಿಂಗ್ಸ್ ಚಿಲ್ಡ್ರನ್ ಇವನ್ ಬಾಲ್ ಯರ್ ಚೆಸ್ ಬೋರ್ಡ್ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇ ಇನ್ ಅ ಸೇಮ್ ಶೇಪ್ ಸೇಮ್ ಶೇಪಲ್ಲಿ ಕಾಣಿಸುತ್ತಾ ನಿಮಗೆ ಸೇಮ್ ಶೇಪಲ್ಲಿ ಕಾಣಿಸಿದ್ರೆ ಏನಾಗುತ್ತೆ ಸಿ ಇಫ್ ದೇ ಆರ್ ಇನ್ ಅ ದ ಸೇಮ್ ಶೇಪ್ ದೆನ್ ಯು ಕ್ಯಾನ್ ಬಿ ಐಡೆಂಟಿಫೈ ದೋಸ್ ಆ್ಯಸ್ ಅ ಬೋರ್ಡ್ ಆರ್ ಅ ಬಾಲ್ ಇಸ್ ಇಂಟ್ ಇಟ್ ಆರ್ ಅ ಜಾಮೂನ್ ಅಲ್ವಾ ಸೊ ಚಾಕ್ಲೇಟ್ಗೆ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಇರುತ್ತೆ ಆ ಶೇಪ್ ಮೇಲೆ ನೀವು ಅದ್ರ ಹೆಸರು ಏನಂತ ಗುರುತಿಸ್ತೀರ ಸೊ ಟುಡೇ ಹಿಯರ್ ಆನ್ ದ ಸ್ಕ್ರೀನ್ ಐ ಆಮ್ ಶೋಯಿಂಗ್ ಯು ಚಿಲ್ಡ್ರನ್ ಸಮ್ ಆಫ್ ದ ಆಬ್ಜೆಕ್ಟ್ಸ್ ವಿಚ್ ಆರ್ ಈಸಿಲಿ ಅವೈಲಬಲ್ ಇನ್ ಯುವರ್ ಹೌಸ್ ಆರ್

Nowadays no one is using such kind of letters, isn't it? Only mailing or whatsapp, these all are going on. But our ancestor they used to send a message through this kind of cards. We used to say it as letters. okay? So this is a type of letter and then next comes your Ludo. so Ludo is also there.

ಯಾರಾದರೂ ಇದ್ದರೆ ಅವ್ರ ಹತ್ರ ಈ ಥರ ಸ್ಕೇಲ್ ಇರುತ್ತೆ ನೀವು ಲೈನ್ ಎಲ್ಲ ಹಾಕಬೇಕಾದ್ರೆ ಯೂಸ್ ಮಾಡ್ತೀರಲ್ಲ ಸೊ ದಿಸ್ ಈಸ್ ದ ಸ್ಕೇಲ್ ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ ಅ ಟ್ರ್ಯಾಂಗಲ್ ಶೇಪ್ ಈ ಥರ ಏನು ಡಿಫ್ರೆಂಟ್ ಇದೆ ಅಲ್ಲ ಸೊ ಅದನ್ನು ನಾವು ಟ್ರ್ಯಾಂಗಲ್ ಅಂತ ಕರಿತೀವಿ ಅದು ನಿಮಗೆ ನ್ಯಾಚೋಸ್ ಅಂತ ತಿಂದಿದ್ದೀರಾ ಅಥವಾ ಚಿಪ್ಸ್ ಬರುತ್ತೆ ನೋಡಿ ಆ ಥರದ್ದು ಸೊ ಆ ಥರದೊಂದು ಚಿಪ್ಸ್ ಇದೆ ಅಟ್ ನೆಕ್ಸ್ಟ್ ಕಮ್ಸ್ ರೈಟಿಂಗ್ ಪ್ಯಾಡ್ ರೈಟಿಂಗ್ ಪ್ಯಾಡನ್ ಪ್ಯಾಡ್ ಅಂದರೆ ಎಲ್ಲಿ ಯೂಸ್ ಮಾಡ್ತೀರಾ ಯೂಸ್ವಲಿ ನೀವು ಬರಿಬೇಕಾದರೆ ಪೇಪರ್ಸ್ ಏನಾದರೂ ಇದ್ದರೆ ಅದನ್ನು ಕೆಳಗಡೆ ಸಪೋರ್ಟಿವ್ ಅಂತ ಯೂಸ್ ಮಾಡ್ತೀರ ಸೊ ಇವೆ ಎಲ್ಲನೂ ಆಬ್ಜೆಕ್ಟಲ್ಲಿ ವಾಟ್ ಯು ಹ್ಯಾವ್ ಟು ಡೂ ಚಿಲ್ಡ್ರನ್ ಸಿ ಇಫ್ ಯು ನೀವು ಈ ಥರ ಮೇಲ್ಗಡೆಯಿಂದ ನೋಡಿದರೆ ಅದು ನಿಮಗೆ ಒಂದು ರೂಪಿ ಕಾಯಿನ್ ನೀವು ನೋಡ್ತಾ ಇದ್ದರೆ ಅದು ಶೇಪ್ ಐ ಮೀನ್ ರೌಂಡಲ್ಲಿರೋದು ರೌಂಡಾಗೆ ಕಾಣಿಸುತ್ತೆ ಅಥವಾ ಅದನ್ನು ತೆಗೆದುಬಿಟ್ಟು ಈ ಥರ ನೋಡಿ ಕೆಳಗಡೆ ಅಲ್ಲಿ ಏನಾದರೂ ಶೇಪ್ ಚೇಂಜ್ ಆಗುತ್ತಾ ಅದ್ರದ್ದು ಇಲ್ಲ ತಾನೇ ಮೇಲೆ ಏನು ನೋಡ್ತೀರಾ ರೌಂಡ್ ಇತ್ತು ಅಂದರೆ ಕೆಳಗಡೆ ಕೂಡ ರೌಂಡಾಗೇ ಇರುತ್ತೆ ಎಂದರ್ ಎಕ್ಸಾಂಪಲ್ ಸಿಡಿ ತಗೊಳ್ಳಿ ಸಿಡಿನ ಕೈಯಲ್ಲಿ ಹಿಡ್ಕೊಂಡು ನೋಡಿ ಈ ಥರ ಹಿಡಿದ್ರೆ ಸಿಡಿನ ಮೇಲೆ ಹೇಗೆ ನೋಡ್ತೀರೋ ಅದೇ ಥರ ಕೆಳಗಡೆನೂ ರೌಂಡಾಗೇ ಇರುತ್ತೆ ಮೇಲೆ ಒಂದು ಶೇಪು ಕೆಳಗಡೆ ಒಂದು ಶೇಪು ಆ ಥರ ಇರೋದಿಲ್ಲ ಅಲ್ವಾ ಸೋ ಯು ಆರ್ ಕ್ರ್ಯಾಕ್ಚ ಬಿಸ್ಕೆಟ್ ಅದನ್ನು ನೋಡಿ ಮೇಲ್ಗಡೆನೂ ಅದೇ ಥರ ಕಾಣಿಸುತ್ತೆ ಕೆಳಗಡೆನೂ ಅದೇ ಥರ ಕಾಣಿಸುತ್ತೆ ಅದರಲ್ಲೇನು ಚೇಂಜ್ ಇರೋದಿಲ್ಲ ಅಲ್ವಾ ಸೊ ಚಿಲ್ಡ್ರನ್ ಇಲ್ಲಿ ನಾವು ಏನು ಮಾಡಬೇಕು ವಾಟ್ ವಿ ಹ್ಯಾವ್ ಟು ಡೂ ಹಿಯರ್ ಯು ಹ್ಯಾವ್ ಟು ಮೇಕ್ ದೆಮ್ ಸಪ್ರೇಟ್ ನಾವೀಗ ಜಸ್ಟ್ ಬಿಫೋರ್ ಹೌ ವಿ ಹ್ಯಾವ್ ಡನ್ ಸಪ್ರೇಟೆಡ್ ಆರ್ ಮೇಡ್ ದೆಮ್ ಇನ್ ಅ ಗ್ರೂಪ್ ಇನ್ ಅಡಿಫ್ರೆಂಟ್ ಡಿಫ್ರೆಂಟ್ ಗ್ರೂಪ್ ಗ್ರೂಪ್ ವಿ ಹ್ಯಾವ್ ಕೆಪ್ಟ್ ಆಲ್ ದೋಸ್ ಅಬ್ಜೆಕ್ಟ್ಸ್ ಲೈಕ್ ದ್ಯಾಟ್ ವಿ ಹ್ಯಾವ್ ಟು ಡೂ ದ ಸೇಮ್ ಥಿಂಗ್ with these objects which are on the screen so here whatever in a round shape you keep in a different group or you can make a group for that so coin is there and then cd and even you have a orange so these all are looking like round shape so put them in a box

ಆ ಥರ ಶೇಪ್ಗಳನ್ನು ಏನು ಮಾಡಬೇಕು ನಾವು ಒಟ್ಟಿಗೆ ಒಂದು ಕಡೆ ಗಿಡಿ ಓಕೆ ಚಿಲ್ಡ್ರನ್ ಗಾಟ್ ಇಟ್ ಸೊ ನೆಕ್ಸ್ಟ್ ಕಮ್ಸ್ ಯುವರ್ ಸ್ಕೇಲ್ ಸ್ಕೇಲ್ ಥರ ಕಾಣುವಂಥದ್ದನ್ನು ಆಬ್ಜೆಕ್ಟ್ಸನ್ನು ನೀವು ಬೇರೆ ಗ್ರೂಪ್ಪಲ್ಲಿ ಮಾಡಿ ಇದೆ ಗ್ರೂಪ್ಸಲ್ಲಿ ಹಾಗಿದ್ರೆ ಸ್ಕೇಲ್ ಯು ಕ್ಯಾನ್ ಮ್ಯಾಟ್ ಈಸ್ ದೇರ್ ಆ್ಯಂಡ್ ಅ ಲೆಟರ್ ಆ್ಯಂಡ್ ಅ ರೈಟಿಂಗ್ ಪ್ಯಾಡ್ ದೀಸ್ ಲುಕ್ಸ್ ಕ್ವಾಯಿಟ್ ಸೇಮ್ Isn't it so? We have separated all these in a different different groups. So, children, here see in the first one, first row, we have coin and uh, CD and orange, these all are round, right? So, what we call this one as so this shape is have. ಈ ಹ್ಯಾಸ್ ಈಸ್ ಹ್ಯಾವಿಂಗ್ ಅ ಸ್ಪೆಸಿಫಿಕ್ ನೇಮ್ ಇದಕ್ಕೊಂದು ಹೆಸರಿದೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನೀವು ಮೂರು ನಾಲ್ಕು ಜನ ಅಕ್ಕ ತಮ್ಮ ಅಣ್ಣ ಈ ಥರ ಇದ್ದರೆ ನೀವು ಎಲ್ರಿಗೂ ಒಂದೇ ಥರ ಹೆಸರಲ್ಲಿ ಇಡ್ತಾರ ಹೆಸರು ಕರೀತಾರ ನಿಮ್ಮ ಹೆಸರು ಜಾನ್ವಿ ಅಂತ ಇದ್ರೆ ಇನ್ನೊಬ್ಬರ ಹೆಸರು ಗಣೇಶ್ ಅಂತ ಇರುತ್ತೆ ಇನ್ನೊಬ್ಬರ ಹೆಸರು ದೃಶ್ ಅಂತ ಇರುತ್ತೆ ಸೊ ಈ ಥರದ ಹೆಸರು ಡಿಫ್ರೆಂಟ್ ಡಿಫ್ರೆಂಟ್ ಹೆಸರಲ್ಲಿ ನಾವೆಲ್ಲ ಗುರ್ತಿಸ್ತೀವಿ ಸೊ ಅದೇ ಥರ ಡಿಫ್ರೆಂಟ್ ಶೇಪ್ಸನ್ನು ವಿ ಯೂಸ್ ಟು ಸೇ ದೆಮ್ ಇನ್ ಅ ಡಿಫ್ರೆಂಟ್ ನೇಮ್ ಈಸಂಟ್ ಇಟ್ ಸೊ ಇಫ್ ಐ ಸೇ ಗಿವ್ ಮಿ ಅ ರೌಂಡ್ ಆಬ್ಜೆಕ್ಟ್ ವಾಟ್ ಯು ಡೇ ವಾಟ್ ಯು ಡೂ ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್ ಈಸೆಂಟ್ ಇಟ್ ಸೊ ಅದರಲ್ಲಿ ನಿಮಗೆ ಯಾವುದನ್ನು ಪಿಕ್ ಮಾಡಬೇಕು ರೌಂಡ್ ಯಾವುದಿದೆ ಯಾವುದು ಬೇರೆ ಶೇಪಲ್ಲಿದೆ ಸೊ ಅದು ನಿಮಗೆ ಶೇಪ್ಸನ್ನು ನಾನಿವತ್ತು ಹೇಳ್ತಾ ಇದ್ದೀನಿ ಸೊ ಹಿಯರ್ In the first row, as I told you, you have coin, C D and orange. So these looks like exactly yes, this shape, which you can see on the screen. It is called as, my dear children, it is known as circle. What we call this one? As circle C I R C L E.

ಸೊ ಈ ಶೇಪಿಗೆ ನಾವೇನಂತೀವಿ ಮಕ್ಕಳೇ ವಿ ಯೂಸ್ ಟು ಸೇ ಇಟ್ ಆಸ್ ಸ್ಕ್ವೇರ್ ಏನಂತ ಕರಿತೀವಿ ಸ್ಕ್ವೇರ್ ಅಂತ ಕರಿತೀವಿ ವಾಟ್ ಈಸ್ ದ ಸ್ಪೆಲ್ಲಿಂಗ್ ಆಫ್ ದ್ಯಾಟ್ ಎಸ್ ಕ್ಯೂ ಯು ಎ ಆರ್ ಇ ಸ್ಕ್ವೇರ್ ಓಕೆ ಹ್ಯಾವ್ ಯು ಗಾಟ್ ಇಟ್ ಸೊ ನೆಕ್ಸ್ಟ್ ಕಮ್ಸ್ ಹಿಯರ್ ಇನ್ ದ ರೋ ವಾಟ್ ವಿ ಆರ್ ಹ್ಯಾವಿಂಗ್ ಯರ್ ಸ್ಕೇಲ್ ಆ್ಯಸ್ ವೆಲ್ ಆಸ್ ಮ್ಯಾಟ್ ಲೆಟರ್ ಆ್ಯಂಡ್ ಇವನ್ ರೈಟಿಂಗ್ ಪ್ಯಾಡ್ ಸೊ ಚಿಲ್ಡ್ರನ್ ಹಿಯರ್ ದಿ ಲುಕ್ಸ್ ಕ್ವೈಟ್ ವೈಡ್ ಸ್ಕ್ವೇರಿ ಕಂಪೇರ್ ಮಾಡಿದರೆ ಇದು ನಮಗೆ ಅದೇ ಥರ ಕಾಣಿಸುತ್ತೆ ಬಟ್ ಏನು ಡಿಫ್ರೆನ್ಸ್ ಇದೆ ಅದರಲ್ಲಿ ಸ್ಕ್ವೇರನ್ನು ನೀವು ಯಾವ ಕಡೆ ಬೇಕಾದ ಕಡೆನೂ ತಿರುಗಿಸಿದರೆ ಅದು ಸೇಮ್ ಅದೇ ಥರ ಕಾಣಿಸುತ್ತೆ ಬಟ್ ಸ್ಕೇಲನ್ನು ನೀವು ಈ ಥರ ಹಿಡ್ಕೊಂಡ್ಬಿಟ್ಟು ಈ ಥರ ಹಿಡ್ಕೊಳ್ಳಿ ಸೇಮ್ ಕಾಣಿಸುತ್ತಾ ಅದು ಅಗಲ ಉದ್ದ ಈ ಥರ ಇಲ್ಲ ಅಂತ ಹೇಳ್ತೀವಿ ತಾನೇ ಸೊ ಇಟ್ ಈಸ್ ಚೇ ಇಟ್ ವಿಲ್ ಚೇಂಜ್ ಇಫ್ ಯು ಟರ್ನ್ ಇಟ್ ಅಲ್ವಾ ಸೊ ಆ ಥರ ಆಬ್ಜೆಕ್ಟ್ಸ್ ಫಾರ್ ಎಕ್ಸಾಂಪಲ್ ಸ್ಕೇಲ್ ಆ್ಯಸ್ ಐ ಟೋಲ್ಡ್ ಯು ಮ್ಯಾಟ್ ಲೆಟರ್ ಆರ್ ರೈಟಿಂಗ್ ಪ್ಯಾಡ್ ದೀಸ್ ಆಲ್ ಶೇಪ್ಸ್ ಆರ್ ಕಾಲ್ಡ್ ಆ್ಯಸ್ ಕಾಮನ್ಲಿ ಏನಂತೀವಿ ಅದಕ್ಕೆ ಅ ರೆಕ್ಟ್ಯಾಂಗಲ್ ಏನಂತ ಕರಿತೀವಿ ಚಿಲ್ಡ್ರನ್ ಅ ರೆಕ್ಟ್ಯಾಂಗಲ್ ದ ಸ್ಪೆಲ್ಲಿಂಗ್ ಆಫ್ ದಿಸ್ ಈಸ್

ಸೊ ನೆಕ್ಸ್ಟ್ ಕಮ್ಸ್ ಎನದರ್ ಒನ್ ವಿಚ್ ಯು ಹ್ಯಾವ್ ನಾನು ಬಿಸ್ಕೆಟ್ ತೋರಿಸಿದ್ನಲ್ಲ ಇನ್ನೊಂದು ಬೇರೆ ಥರ ಶೇಪ್ದಿದೆ ಅಂಥೇಳಿ ಸೊ ದ್ಯಾಟ್ ಒನ್ ಆರ್ ಯುವರ್ ಪಿಜ್ಜಾ ತಿಂತೀರತ್ತ ನೀ ನೀವೆಲ್ಲರೂ ಎಮ್ಮಿ ಅಲ್ವಾ ಸೊ ಇಫ್ ಯು ಕಟ್ ದ ರೌಂಡ್ ಪಿಜ್ಜಾ ನಿಮಗೆ ಒಂದೊಂದು ಸ್ಲೈಸನ್ನು ನಿಮ್ಮಮ್ಮ ಕಟ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಅಣ್ಣಂಗೆ ನಿಮ್ಮ ತಂಗಿಗೆ ಕೊಡ್ತಾರೆ ಸೊ ಆ ಶೇಪ್ ನಿಮಗೆ ಯಾವ ಥರ ಕಾಣಿಸುತ್ತೆ ಮಕ್ಕಳೇ ಅದಕ್ಕೆ ನಾವು ಏನು ಅನ್ನಬೇಕು

ನಿಮಗೆ ಇವತ್ತು ನೀವು ಡಿಫ್ರೆಂಟ್ ಶೇಪ್ಸನ್ನು ಆಬ್ಜೆಕ್ಟ್ಸನ್ನು ನೋಡಿದ್ದೀರಾ ಯು ಕ್ಯಾನ್ ಐಡೆಂಟಿಫೈ ದೆಮ್ ಟು ಆ್ಯಂಡ್ ಇವನ್ ಯು ನೋ ದ ನೇಮ್ ಆಫ್ ದೋಸ್ ಡಿಫ್ರೆಂಟ್ ಶೇಪ್ಸ್ ಈಸಂಟ್ ಇಟ್ ಚಿಲ್ಡ್ರನ್ ಸೊ ಹಿಯರ್ ಲೆಟ್ಸ್ ರಿಕಾಲ್ ಆಲ್ ದೋಸ್ ಥಿಂಗ್ಸ್ ದ ಫಸ್ಟ್ ಒನ್ ಈಸ್ ಇಫ್ ಇಟ್ ಈಸ್ ಇನ್ ಅ ರೌಂಡ್ ಶೇಪ್ ವಾಟ್ ವಿ ಕಾಲ್ ದೋಸ್ ಅ ಸರ್ಕಲ್ ವೆರಿ ಗುಡ್ ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸ್ಕ್ವೇರ್

ಓಕೆ ಸರ್ಕಲ್ ಥರ ಯಾವುದಾದ್ರೂ ಮನೆಯಲ್ಲಿ ಯಾವುದೋ ಶೇಪ್ ಕಾಣಿಸ್ತು ಅಂದರೆ ಯು ಹ್ಯಾವ್ ಟು ಕಲರ್ ಇಟ್ ಇನ್ ರೆಡ್ ಆ್ಯಂಡ್ ದೆನ್ ಟ್ರ್ಯಾಂಗಲ್ ಥರ ಯಾವುದಾದ್ರೂ ಕಾಣಿಸಿದರೆ ಅದಕ್ಕೆ ನೀವು ಗ್ರೀನಲ್ಲಿ ಕಲರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಇಫ್ ಯು ಫೌಂಡ್ ರೆಕ್ಟ್ ಹ್ಯಾಂಗಲ್ ದೆನ್ ಯು ಹ್ಯಾವ್ ಟು ಕಲರ್ ಇಟ್ ವಿತ್ ಯೆಲ್ಲೋ ಆ್ಯಂಡ್ ಸ್ಕ್ವೇರ್ ಕಾಣಿಸಿದರೆ ನಿಮಗೆ ಅದನ್ನು ಬ್ರೌನ್ ಕಲರಲ್ಲಿ ಫಿಲ್ ಮಾಡಿ ಸೊ ಆಫ್ಟರ್ ಫಿನಿಶಿಂಗ್ ದಿಸ್ ಯುವರ್ ಆ್ಯಕ್ಟಿವಿಟಿ ದ ಹೌಸ್ ಲುಕ್ಸ್ ವೆರಿ colorful isn't it see as i am showing you on the screen isn't it so children today you you learned so many things along with me isn't it hope you have enjoyed this video thank you for watching